ಹಳಸಿದ ಮೀನಿನ ತ್ಯಾಜ್ಯ ಅಕ್ರಮವಾಗಿ ವಿಲೇವಾರಿ ಮಾಡುವ ಸಂದರ್ಭ ಗ್ರಾಮಸ್ಥರು ವಿರೋಧಿಸಿದ ಘಟನೆ ಸೋಮವಾರ ರಾತ್ರಿ ನಿಡ್ಡೋಡಿ ಸಮೀಪದ ಬಂಗೇರ ಪದವಿನಲ್ಲಿ ನಡೆದಿದೆ. ಗಂಜಿಮಠದ ಗಾಡ್ಫ್ರೇ ಕ್ರಾಸ್ತ ಎನ್ನುವರು ನಿಡ್ಡೋಡಿಯ ಬಂಗೇರ ಪದವಿನಲ್ಲಿ ಜಾಗವನ್ನು ಖರೀದಿಸಿ ಕಳೆದ ಹಲವು ವರ್ಷಗಳಿಂದ ಕೆಂಪು ಕಲ್ಲಿನ ಗಣಿಗಾರಿಕೆ ನಡೆಸಿದ್ದು ಕಲ್ಲು ತೆಗೆದು ಇದೀಗ ಬೃಹದಾಕಾರದ ಗುಂಡಿಯಾಗಿತ್ತು. ಯಾವುದೋ ಮೀನು ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಮೀನಿನ ಹಸಿ ತ್ಯಾಜ್ಯವನ್ನು ಈ ಕೆಂಪು ಕಲ್ಲಿನ ಗುಂಡಿಗೆ ಹಾಕುವ ಒಪ್ಪಂದ ಮಾಡಿಕೊಂಡಿದ್ರು. ಕಳೆದ ರಾತ್ರಿ ಈ ತ್ಯಾಜ್ಯವನ್ನು ಲಾರಿಯಲ್ಲಿ ತುಂಬಿಕೊಂಡು ಬಂಗೇರ ಪದವ ಕಡೆಗೆ ಬರುವಾಗ ಓವರ್ಲೋಡ್ ಕಾರಣ ರಸ್ತೆಯುದ್ದಕ್ಕೂ ಈ ತ್ಯಾಜ್ಯದ ದೊಡ್ಡ ದೊಡ್ಡ ಬ್ಯಾಗ್ಗಳು ಬಿದ್ದಿವೆ. ಈ ಕಾರಣದಿಂದ ಪರಿಸರ ವಾಸನೆಯಿಂದ ಕೂಡಿತ್ತು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಆ ವಿಲೇವಾರಿ ಪ್ರದೇಶಕ್ಕೆ ತೆರಳಿ ವಿಲೇವಾರಿ ಪ್ರಕ್ರಿಯೆಗೆ ತಡೆಯೊಡ್ಡಿದ್ದಾರೆ. ಆದರೆ ಜಮೀನು ಮಾಲಕ ಇದನ್ನು ವಿರೋಧಿಸಿದ್ದು ಮಾತಿನ ಚಕಮಕಿ ನಡೆಯಿತು. ಕೂಡಲೇ ಮೂಡಬಿದ್ರೆ ಪೊಲೀಸರು ಮತ್ತು ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆಯ ಹಾಗೂ ಸ್ಥಳದ ತ್ಯಾಜ್ಯ ಖಾಲಿ ಮಾಡಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಕಲ್ಲಮಣಕೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡಲೇ ಸ್ಥಳದ ಮಾಲೀಕ, ಲಾರಿ ಚಾಲಕ, ಜೆಸಿಬಿ ಚಾಲಕ ಜಂಟಿಯಾಗಿ ರಸ್ತೆಯ ತ್ಯಾಜ್ಯವನ್ನು ತೆಗಿಬೇಕು ಅಂತ ಆದೇಶಿಸಿದರು. ಗ್ರಾಮಸ್ಥರ ಸಮ್ಮುಖದಲ್ಲಿ ಬಂಗೇರ ಪದವು ಕೊಲತ್ತಾರಿನಿಂದ ಕಲ್ಲಕುಮೇರುವರೆಗಿನ ರಸ್ತೆಯಲ್ಲಿ ಬಿದ್ದ ತ್ಯಾಜ್ಯವನ್ನು ತೆರವು ಮಾಡಲಾಯಿತು. ಬೆಳಗಿನ ಜಾವ ಸುಮಾರು 3 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಬಾಲೇನ ಕಾಡ್ದೆ ಎಲ್ಲಿಡ್ದಿತ್ತೀಯ ವೇಸ್ಟೇಜ್ ಬಿಸಿ ನೋಟ್ ಬಿಸಿ.